ಸರ್, ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೇವಲ ಕನ್ನಡ ಅಲ್ಲ, ಒಟ್ಟು 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಬಹುದಿನಗಳ ಬೇಡಿಕೆ, ಬಹುದಿನಗಳ ಹೋರಾಟಕ್ಕೆ ಸಿಕ್ಕ ಫಲ ಅಂತೀರಾ? ನನಗೆ ಬಹಳ ಖುಷಿಯಾಗಿದೆ. ಕೇಂದ್ರ ಸರ್ಕಾರದ ಈ ನಿರ್ಣಯ ಬಹಳ ಸ್ವಾಗತಾರ್ಹ ಹಾಗೂ ಅಭಿನಂದನೀಯ. ಕಳೆದ 3 ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಇದಕ್ಕಾಗಿ ಒತ್ತಾಯ ಮಾಡ್ತಾ ಬರ್ತಾ ಇದೆ. ನಮ್ಮ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರೊಫೆಸರ್ ಎಸ್ ಎಸ್ ಸಿದ್ದರಾಮಯ್ಯರು ಮತ್ತು ಇನ್ನಿತರ ಎಲ್ಲ ಕನ್ನಡ ಹಿರಿಯರು ನಮ್ಮ ಜೊತೆಗೆ ಅನೇಕ ಸರಿ ನಾವು ದೆಹಲಿಗೆ ಹೋಗಿ ಅಂದಿನ ಕೇಂದ್ರ ಸಚಿವರುಗಳನ್ನ ಕಾಲಕಾಲಕ್ಕೆ ಭೇಟಿಯಾಗಿ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗಿ ಭೇಟಿಯಾಗಿ ನಾವು ಬಹಳಷ್ಟು ಒತ್ತಾಯ ಮಾಡಿದ್ವಿ. ಹಿಂದೆ ಸನ್ಮಾನ್ಯ ಅನಂತ್ ಕುಮಾರ್ ಅವರು ಇದಕ್ಕೆ ಕೈ ಜೋಡಿಸಿದ್ರು, ಈಗಿನ ಸನ್ಮಾನ್ಯ ಸದಾನಂದ ಗೌಡರು ಇನ್ನಿತರ ಎಲ್ಲ ಮಂತ್ರಿಗಳು ಇದಕ್ಕೆ ಕೈ ಜೋಡಿಸಿ ಬಹಳಷ್ಟು ಒತ್ತಾಯ ಮಾಡಿದ್ರು. ನಮ್ಮ ರಾಜ್ಯ ಸರ್ಕಾರ ಕೂಡ ಒತ್ತಾಯ ಮಾಡಿತ್ತು, ಅನೇಕ ಸಂಘ ಸಂಸ್ಥೆಗಳು ಒತ್ತಾಯ ಮಾಡಿದ್ದು. ನಮ್ಮ ಒತ್ತಾಯಕ್ಕೆ ಮಣಿದು ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇದ್ದಂತ ಮಾಧ್ಯಮ ಅಂದ್ರೆ ಪರೀಕ್ಷೆ ಬರೀಬೇಕಾದಂತ ಕೆಲಸ ಏನಿತ್ತಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ, ಯುವತಿಯರಿಗೆ ಬಹಳ ಕಠಿಣ ಆಗ್ತಿತ್ತದು. ಕನ್ನಡ ಮಾಧ್ಯಮದಲ್ಲಿ ಬಂದವರಿಗೆ, ಗ್ರಾಮೀಣ ಮಕ್ಕಳಿಗೆ ಇದು ಒಂದು ಕಠಿಣತಮ ಪರೀಕ್ಷೆಯಾಗಿ ಅವರು ಹೆಚ್ಚು ಆಯ್ಕೆ ಆಗ್ತಿರಲಿಲ್ಲ. ಈಗ ಕನ್ನಡದಲ್ಲೇ ಬರೆಯುವ ಒಂದು ಅವಕಾಶ ಇರೋದ್ರಿಂದ ಕನ್ನಡ ಜೊತೆಗೆ ಇನ್ನಿತರ 13 ಪ್ರಾದೇಶಿಕ ಭಾಷೆಗಳಿಗೂ ಅವರು ಕೊಟ್ಟಿದ್ದಾರೆ. ಆದ್ರೆ ಒತ್ತಾಯ ಮಾಡಿದ್ದು ಕನ್ನಡ ನಾಡಿನವರೇ ಮೊದಲು ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾವಲ್ಲಿ ಹೋದಾಗ ಸನ್ಮಾನ್ಯ ಜೇಟ್ಲಿ ಅವರು ಹೇಳಿದ್ರಿಂದ ಈಗ ಅಭಿನಂದನೆ ಶ್ರೀಮತಿ ನಿರ್ಮಲಾ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಆವಾಗ ಸನ್ಮಾನ್ಯ ಜೇಟ್ಲಿ ಅವರು ಇದ್ದಾಗ ಅವರು ಕೂಡ ಇದ್ರ ಬಗ್ಗೆ ಆಗ್ಲೇ ಕಡತವನ್ನು ಮಂಡಿಸಿ ಪ್ರಧಾನಮಂತ್ರಿಗ ಆಫೀಸ್ಗೆ ನಾ ಕಳಿಸ್ತಾ ಇದ್ದೀನಿ ಅಂತ ಅವರು ಹೇಳಿದ್ರು. ಇದರಿಂದಾಗಿ ಎಲ್ಲಾ ಭಾಷೆಗಳ ಅಂದ್ರೆ ಪ್ರಾದೇಶಿಕ ಭಾಷೆಗಳ ನೇತೃತ್ವವನ್ನ ಕನ್ನಡ ಭಾಷಿಕರು ವಹಿಸಿಕೊಂಡಿದ್ದನ್ನ ನಾನಲ್ಲಿ ಕಂಡು ನಮಗೆ ಅಭಿನಂದನೆ ಸಲ್ಲಿಸಿದ್ರು. ಅವರು ಎಲ್ಲಾ ಭಾಷೆಗಳ ಪರವಾಗಿ ನೀವು ಕೇಳ್ತಾ ಇದ್ದೀರಿ, ಅದಕ್ಕೆ ನಿಮ್ಗೆ ಅಭಿನಂದನೆ ಅಂತ ಹೇಳಿದ್ರು. ಅದಕ್ಕೆ ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದರಂತೆಯೇ ನಮ್ಮ ಇನ್ನು ಏನು ಬೇಡಿಕೆಗಳು ಅದಾವು, ಬೇರೆ ಎಲ್ಲಾ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಮಾಡಬೇಕು ಅನ್ನೋದು, ಅದನ್ನು ಕೂಡ ಅವರು ಗಮನಿಸಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳಿಕೊಂಡೆ.